ಸಾಮಾಜಿಕ ಜಾಲತಾಣದ ಕ್ಲಬ್ ಹೌಸ್ ನಲ್ಲಿ ಹಿಂದೂಗಳ ಆರಾಧ್ಯ ದೇವರುಗಳಾದ ಶ್ರೀರಾಮ ಸೀತೆ ಹಾಗೂ ಹನುಮಂತನ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಿದಂತ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸಾಮಾಜಿಕ ಜಾಲತಾಣವಾದ ಕ್ಲಬ್ ಹೌಸ್ ನಲ್ಲಿ ನಡೆಸಿದ ಚರ್ಚೆಯೊಂದರಲ್ಲಿ ಭಾಗವಹಿಸಿದಂತ ಕಾಂಗ್ರೆಸ್ನ ಐಟಿ ಸೆಲ್ನ ಕಾರ್ಯದರ್ಶಿ ಹಾಗೂ ವಕೀಲೆ ಶೈಲಜಾ ಅಮರನಾಥ್ ಅನಿಲ್ ಹಾಗೂ ಇತರರು ನಡೆಸಿದಂತ ಚರ್ಚೆಯಲ್ಲಿ ರಾಮ ಸೀತೆಗಿಂತ ಹನುಮಂತನನ್ನೇ ಯಾವಾಗಲೂ ತಬ್ಬಿಕೊಂಡಿರ್ತಾನೆ ಅವನೇನು ಸಲಿಂಗಕಾಮ್ಯ ಎಂದು ಕೀಳು ಭಾಷೆಯಲ್ಲಿ ಪ್ರಶ್ನಿಸಿದ್ದು ಜೊತೆಗೆ ಸೀತೆ ಮಾತಿಗೆ ಚಿಕನ್ ಮಟನ್ ಫ್ರೆಂಚ್ ಫ್ರೈಡ್ ರೈಸ್ ಬಹಳ ಖುಷಿಯಿಂದ ತಿಂದು ಬರ್ತೇನೆ ನಮ್ಮ ರಾಮನಿಗೆ ಹಂದಿ ಮಾಂಸ ಎಂದ್ರೆ ಬಹಳ ಇಷ್ಟ ಎಂದು ಹೇಳಿರುವುದು ದಾಖಲಾಗಿದೆ ಈ ವಿವಾದಾತ್ಮಕ ಆಡಿಯೋ ತುಣುಕು ವೈರಲ್ ಆಗಿದ್ದು ಹಿಂದೂಪರ ಸಂಘಟನೆಗಳ ಕೆಂಗಣಿಗೆ ಗುರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಮತ್ತು ವಿಶ್ವ ಹಿಂದೂ ಪರಿಷತ್ ವಜರಂಗದಳ ಜಂಟಿಯಾಗಿ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನು ನೀಡಿದ್ದಾರೆ ಹಿಂದೂ ದೇವರುಗಳ ವಿರುದ್ಧ ಕೆಟ್ಟ ಪದವನ್ನು ಬಳಸಿ ಅವಹೇಳನ ಮಾಡಿದ ಧರ್ಮ ಭಾವನೆಗಳನ್ನು ತಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಕೆರಳಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಆದ್ದರಿಂದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ದೂರಿನಲ್ಲಿ ಆಗ್ರಹವನ್ನು ಮಾಡಲಾಗಿದೆ ಘಟನೆಯ ಬೆನ್ನಲ್ಲೇ ಹಿಂದೂ ಕಾರ್ಯಕರ್ತರು ಶೈಲಜಾ ಅಮರನಾಥ್ ಮನೆಗೆ ದಾಳಿಯನ್ನು ನಡೆಸಿ ಕಿಟಕಿ ಗಾಜುಗಳನ್ನು ಹಾನಿಗೊಳಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸೀತಾ ಮಾತೆಯವರೇ, ನನ್ನದೊಂದು ಯಕ್ಷ ಪ್ರಶ್ನೆ ಇದೆ ನೋಡಿ ಇಲ್ಲಿ. ಅಲ್ಲ, ನಿಮ್ಮ ರಾಮ ನಿಮ್ಮನ್ನು ಬಿಟ್ಟು ಯಾವಾಗ್ಲೂ ಹನುಮಂತನನ್ನೇ ಏಕೆ ತಬ್ಬಿಕೊಂಡು ತಿರುತ್ತಾನೆ? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ನನಗೆ, ಇದುವರೆಗೂ ಅರ್ಥ ಆಗಿಲ್ಲ ಸೀತಾ ಮಾತೆ. ಯಾಕಂದ್ರೆ ಈಗ ರಾಮ ಯಾವಾಗ್ಲೂ ಹನುಮಂತನನ್ನೇ ತಬ್ಕೊಂಡು ನೋಡಿದ್ರೆ ನಂಗೆ ಯಾಕೋ ರಾಮ ಗೇ ಅನ್ನೋ ಏನೋ ಅನ್ಸ್ತದೆ. ಏನಂತೀರಾ? ನೀವು ಆ ರೀತಿಯಾದ ಅನುಮಾನಗಳಿದ್ದರೆ ನೀವು ರೈಟ್ ವಿಂಗ್ ರೂಮ್ ಅಲ್ಲಿ ಹೋಗಿ ಪ್ರಶ್ನೆಗಳನ್ನು ಕೇಳಬೇಕು. ಸೀತಾ ಮಾತೆ, ನಿಮಗೊಂದು ಪ್ರಶ್ನೆ ಇದೆ ನಂದು. ಕೇಳಿ ಮಹಾಲಕ್ಷ್ಮಿ. ಸೀತಾ ಮಾತೆಯವರೇ, ತಾವು ಹುಟ್ಟಿದ್ದು ಪಾಯಸ ತಿಂದಿದ್ದರಿಂದ ಅಂತೆ, ಅದು ಹೇಗೆ ಸಾಧ್ಯ ಸೀತಾ ಮಾತೆ? ಇಲ್ಲ, ಮತ್ತೊಮ್ಮೆ ಕೇಳಿ ತಮ್ಮ ಪ್ರಶ್ನೆ. ತಾವು ಹುಟ್ಟಿದ್ದು ಪಾಯಸ ತಿಂದಿದ್ದರಿಂದ ಅಂತೆ, ಅದು ಹೇಗೆ ಸಾಧ್ಯ ಸೀತಾಮ? ನೋಡಿ, ಅದು ಆ ಕಾಲದ ರಾಮಾಯಣದಲ್ಲಿ ಆ ರೀತಿಯಾಗಿ ಉಲ್ಲೇಖಿಸಿದೆ. ನನ್ನನ್ನು ಬಹಳ ಸಂತೋಷ ಆಗ್ಬಿಡಿದೆ. ನೀವೇ ಅಲ್ಲ, ನೀವು ಪಾಯಸ ತಿಂದು ಆಮೇಲೆ ಫಸ್ಟ್ ನೈಟ್ ಆಯ್ತು, ಅದು ಹೇಳಕ್ ಆಗೋದಿಲ್ಲ. ಪಾಯಸ ತಿಂದು ಫಸ್ಟ್ ನೈಟ್ ಆಯ್ತು, ಅವಾಗ ಹುಟ್ಟಿದ್ದವ್ರು. ಚಾಲಕ್ಷನ್ ಆ ರೀತಿ ಹೇಳ್ಬಾರ್ದು. ಕುಡಿಯುವುದಲ್ಲವೇ ಇದು? ಯಾರ ಮನೆ ಅಂತ ಈ ಮನೆ ಅಂತ ಕೇಳಿದ್ರು. ಅವರು ಕಿಟ್ಟಣ್ಣಗೌಡರ ಮನೆ ಅಂತ ಹೇಳಿದ್ರು. ಅದು ಯಾರ ಮನೆ ಎಲ್ಲ ಈ ವಿಚಾರದೆಲ್ಲ ಕೇಳಿದ್ರು. ಏನಾಗಬೇಕು ನಿಮಗೆ ಅಂತ ಕೆಲಸ ಕೇಳುವಾಗ ನಮಗೆ ಹಾಗೆ ನಾವು ವಿಷಯ ಮಾತಾಡಲಿಕ್ಕೆ ಸ್ಥಳ ನಮಗೆ ಬೇಕಿತ್ತು. ನಾವು ಒಂದು 30 ಸೆಂಟ್ ಸ್ಥಳ ಬೇಕಿತ್ತು, ಹಾಗೆ ನಾವು ಬಂದದ್ದು. ಆದರೆ ಸ್ಥಳ ಬೇಕಾದರೆ ನಾನು ಕೆಲಸ ಮಾಡೋದು. ನನ್ನ ಹತ್ರ ಹೇಳಿದ್ರೆ ನೀವು ಪ್ರಯೋಜನ ಇಲ್ಲ. ಅಲ್ಲಿ ಕಿಟ್ಟಣ್ಣಗೌಡರು ಅಲ್ಲಿದ್ದಾರೆ, ಅಲ್ಲಿದ್ದಾರೆ, ಅವ್ರ ಹತ್ರ ಕೇಳಿ ಅಂತ ಹೇಳೋದು. ನಾನು ಅವ್ರ ಹತ್ರ ನಮ್ಮ ಕೆಲಸ ಅಂತ ಕೇಳಿದೆ. ಎಂಥದ್ದು ಅಂತ ಅವರಿಗೆ ಜಾಗೆ ಬೋರ್ಡಿಗೆ ರೀಚಿಗಾಡಪುಳ್ಳ ಅಂತ ಹೇಳಿದ್ದಾರೆ. ಗೇಟ್ನ ಹತ್ರ ಆ ಒಬ್ಬ ಒಂದು ವ್ಯಕ್ತಿ ಆ ಹೋದ ಜನ ಬಂತು. ಇವರಿಬ್ಬರು ಇದ್ದದ್ದು ಇಲ್ಲೇ ಇದ್ದು ಗೇಟ್ನ ಹತ್ರ ಬೈಕ್ ಇಟ್ಟುಕೊಂಡು ಅಲ್ಲೇ ಇದ್ದರು. ಇಷ್ಟ ಆಗೋ ನಾವೇನು ಮಾಡಿದಂತೆ ಅವರು ಮತ್ತೆ ಅಲ್ಲೇ ನಿಂತುಕೊಂಡು ಮಾತಾಡಿಕೊಂಡಿದ್ದರು. ನಾನು ಮತ್ತು ಕೆಲಸದವು ಕಾಪಿ ಬಿಡಲಿಕ್ಕೆ ಅಂತ ಮೇಲೆ ಹೋದೆವು. ಅಲ್ಲಿ ಕಾಪಿ ತಂದು ಕೆಲಸವನ್ನು ಕೊಡುವ ಹೊತ್ತಿಗೆ ನನಗೆ ಕಾಣ್ತದೆ ಇಬ್ಬರು ಈಚೆದ ಆಚೆ ಓಡುದು. ನನ್ನ ಮಗನ ಮನೆ ಹತ್ತಲೆಯಿಂದ ಓಡುವುದನ್ನು ನಾನು ಅಲ್ಲಿಂದ ನೋಡಿದ್ದೇನೆ ಅಂಗಡದಿಂದ. ನಾವು ಮತ್ತೆ ಅವ ಮತ್ತು ನಾವು ಓಡಿಕೊಂಡು ನಾವು ಬಂದೆವು. ಓಡಿಕೊಂಡು ಬರುವಾಗ ಇವರು ಬೈಕ್ ಸ್ಟಾರ್ಟ್ ಮಾಡಿ ಹೋಗಿ ಆಗಿದೆ. ಈಚೆ ಬಂದು ಇಲ್ಲಿ ನೋಡುವಾಗ ಈ ಗ್ಲಾಸ್ ಎಲ್ಲ ಗುಡಿ ಮಾಡಿದ್ದಾರೆ, ಮತ್ತು ಡೀಸೆಲ್ ಎಲ್ಲ ಅಲ್ಲಿ ಹೊಯ್ದೆಲ್ಲ ಹಾಕಿದ್ದಾರೆ. ಡೀಸೆಲ್ ಯಾಕೆ ಹಾಕಿದ್ದಾರೆ, ಯಾಕೆ ಗ್ಲಾಸ್ ಹೊಡಿ ಮಾಡಿದ್ದು ಅಂತ ಗೊತ್ತಿಲ್ಲ. ಆದರೆ ನನ್ನ ಸೊಸೆ ಹೊರಗೆ ಬರಲಿಲ್ಲ, ಕರೆದಾಗ ಹೊರಗೆ ಬರಲಿಲ್ಲ. ಇವರು ಗ್ಲಾಸ್ ಎಲ್ಲ ಹುಡಿ ಮಾಡಿದ್ದಾರೆ.
ಅಲ್ಲಿ ಒಳಗೆ ಇದ್ದ ಮೊಂಬಾಗ ಉಂಟಲ್ಲ ಅವ ಕಿರ್ಚಿದ ಅವ ಕಿರ್ಚುವಾಗ ಇವ್ರು ಓಡಿದ್ರು. ಕ್ಲಬ್ ಹೌಸ್ ನಲ್ಲಿ ಏನು ರಾಮನ ಬಗ್ಗೆ ಸೀತಾದೇವಿಯ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಲಾಗಿದೆ. ಪದೇ ಪದೇ ಒಂದು ಹಿಂದೂ ಭಾವನೆಗಳಿಗೆ ಒಂದು ಧಕ್ಕೆ ತರುವಂತಹ ಕೆಲಸಗಳು ನಡೀತಾ ಇದೆ. ಯಾಕೆ ಈ ರೀತಿ ನಡೀತಾ ಇದೆ, ಇದಕ್ಕೆ ಏನು ಪ್ರತಿಕ್ರಿಯೆಯನ್ನ ಕೊಡ್ತೀರಿ ಅನ್ನುವಂಥದ್ದು? ಈಗ ನೋಡಿ, ಒಂದನೇದಾಗಿ ಕಳೆದ ಹಲವು ದಿನಗಳಿಂದ ನಮ್ಮ ಹಿಂದೂ ದೇವತೆಗಳನ್ನು ಅವಮಾನ ಮಾಡುವುದು, ಅಪಮಾನ ಮಾಡುವುದು, ಇದು ನಿರಂತರವಾಗಿ ಆಗ್ತಾನೆ ಇದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಗುರುವಾರ ದಿವಸ ಕ್ಲಬ್ ಹೌಸ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಈ ಶೈಲಜಾ ಅಮರನಾಥ್ ಮತ್ತೆ ಯಾರು ಅನಿಲ್ ಪುನೀತ್ ಎಂಬಂತ ಮಹಾಲಕ್ಷ್ಮಿ ಎಂಬಂತವರು ಕ್ಲಬ್ ಹೌಸ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಕೋಟ್ಯಾಂತರ ಜನ ನಾವು ಪೂಜೆ ಮಾಡುವಂತ ಶ್ರೀರಾಮಚಂದ್ರನ ಬಗ್ಗೆ, ತಾಯಿ ಸೀತಾ ಮಾತೆಯ ಬಗ್ಗೆ, ಹನುಮಂತನ ಬಗ್ಗೆ ಕೆಟ್ಟದಾಗಿ ಇವತ್ತು ಇವರು ಮಾತನಾಡಿದ್ದಾರೆ. ಬಹುಶಃ ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಪ್ರತಿಯೊಬ್ಬ ಹಿಂದೂ ಕೂಡ ಇದನ್ನು ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಪ್ರತಿಯೊಬ್ಬ ಹಿಂದೂಗಳು ಇದನ್ನು ಖಂಡಿಸ್ತಾ ಇದ್ದಾರೆ. ಬಹುಶಃ ಇವರಿಗೆ ಯಾಕೆ ಈ ರೀತಿಯ ಇವರ ಬಾಯಲ್ಲಿ ಮಾತು ಬರ್ತಾ ಇದೆ, ಅಥವಾ ಯಾರಾದ್ರೂ ಇದರ ಹಿಂದೆ ಇದ್ದಾರಾ, ಇವರ ಹತ್ರ ಮಾತಾಡಿಸ್ತಾ ಇದ್ದಾರಾ ಎಂಬುದು ಇವತ್ತು ಅರ್ಥ ಆಗ್ತಾ ಇಲ್ಲ. ಈ ರೀತಿಯ ಒಂದು ಬಹಿರಂಗವಾಗಿ ಹಿಂದೂ ದೇವತೆಗಳನ್ನು ಇವತ್ತು ಈ ರೀತಿ ಇವರು ಅವಹೇಳನಕಾರಿಯಾಗಿ ಮಾತಾಡ್ತೇವೆ ಅಂತ ಕೇಳಿದ್ರೆ ಬಹುಶಃ ಇವರ ಮಾನಸಿಕತೆಯನ್ನು ನಾವು ಪ್ರಶ್ನೆ ಮಾಡ್ಬೇಕು, ಅಥವಾ ಇವರನ್ನು ಯಾವ್ದಾದ್ರು ಮೆಂಟಲ್ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡ್ಬೇಕು. ಆ ರೀತಿ ಇವರದ್ದು ಇವತ್ತು ಮಾತು ಮತ್ತು ಏನು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಕೇಳ್ತಾ ಇದೆ. ಬಹಳ ನೋವಾಗಿದೆ ಇವತ್ತು, ಎಲ್ಲಾ ಹಿಂದೂಗಳಿಗೆ ನೋವಾಗಿದೆ ಇವತ್ತು. ಕಾರ್ಯಕರ್ತರು ಕೋಪಗೊಂಡಿದ್ದಾರೆ ಇವತ್ತು, ಎಲ್ಲಾ ಹಿಂದೂಗಳು ಇದ್ರ ಬಗ್ಗೆ ಮಾತಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿತಿನ್, ಜೊತೆಗೇನು ಅಂತ ಹೇಳಿದ್ರೆ ಶರಣ್ ಪಾಂಪಿವಲ್ ಅವರೇ, ವಿವಾದದ ಕೇಂದ್ರ ಬಿಂದು ಆಗಿರುವಂತಹ ಶೈಲಜಾ ಅಮರನಾಥ್ ಅವರು ಒಂದು ಪಕ್ಷದ ಮುಖಂಡೆ ಕೂಡ ಹೌದು, ಅದರ ಜೊತೆಗೆ ಅವರು ಹಿಂದೂ ಕೂಡ ಹೌದು. ಸೊ ಹೀಗಿದ್ದು ಕೂಡ ಹಿಂದೂ ಧರ್ಮದ ಸಾರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವರು ಅಸಮರ್ಥರಾಗಿ ಹೋದ್ರ? ಯಾಕೆ ಈ ರೀತಿಯ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಪದೇ ಪದೇ? ಇವರಂತಲ್ಲ ಕೆಲವೊಂದ್ಸಲ ಇನ್ನು ಬೇರೆಯವರು ಕೂಡ ಆಡ್ತಾರೆ, ಜೊತೆಗೆ ಇವರು ಕೂಡ ಒಬ್ಬ ಹಿಂದೂವಾಗಿ ಪಕ್ಷದ ಮುಖಂಡೆಯಾಗಿ ಈ ರೀತಿಯ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು. ನೋಡಿ, ಬಹುಶಃ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಇದೆ ಅಂತ ನನಗೆ ಅನ್ಕೊಳ್ತಾ ಇದ್ದೀನಿ ನಾನು. ಪದೇ 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 ಯಾರ್ದೋ ಓಟಿಗೋಸ್ಕರ, ಯಾರ್ದೋ ತುಷ್ಟೀಕರಣಕ್ಕೋಸ್ಕರ ಹಿಂದೂಗಳನ್ನು, ಹಿಂದೂ ಸಂಘಟನೆಗಳನ್ನು, ನಮ್ಮ ದೇವತೆಗಳನ್ನು ಅವಮಾನ ಮಾಡುವುದು, ಬೈಯುವುದು, ಇದೊಂದು ಇವರಿಗೆ ಒಂದು ಪದ್ಧತಿ ಆಗಿಬಿಟ್ಟಿದೆ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು, ನಮ್ಗೆ ಮುಸಲ್ಮಾನರು ಓಟು ಸಿಕ್ಕಿದ್ರೆ ಸಾಕು, ಅಥವಾ ಇನ್ನೊಬ್ಬರ ಓಟು ಸಿಕ್ಕಿದ್ರೆ ಸಾಕು, ಕೇವಲ ರಾಜಕೀಯಕ್ಕೋಸ್ಕರ ಈ ರೀತಿ ಹಿಂದೂಗಳನ್ನು ಈ ರೀತಿ ಅವರನ್ನು ಭಾವನೆಗಳಿಗೆ ನೋಡ್ತಾ. ಬಹುಶಃ ನಮ್ಮ ದೇಶದಲ್ಲಿ ಯಾವ ಪಕ್ಷದವರು ಕೂಡ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇದು ಕಾಂಗ್ರೆಸ್ ನ ಕೊಡುಗೆ, ಈ ರೀತಿಯ ಕಾರ್ಯಕರ್ತರಿಗೆ ಇವರು ಜವಾಬ್ದಾರಿಯನ್ನು ಕೊಟ್ಟು. ಒಬ್ಳು ವಕೀಲೆ ಇವಳು, ಇವತ್ತು ಕಾನೂನು ಇವಳಿಗೆ ಗೊತ್ತಿದೆ, ಅದರಲ್ಲೂ ಒಬ್ಳು ಹಿಂದೂ. ರಾಮಾಯಣ ಮಹಾಭಾರತ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಇವತ್ತು ಜಗತ್ತಿನ ಎಲ್ಲ ದೇಶದವರು ನಮ್ಮ ಈ ಎರಡೂ ಮಹಾಕಾವ್ಯಗಳನ್ನು ಒಪ್ತಾ ಇದ್ದಾರೆ. ಅಂತದ್ರಲ್ಲಿ ಲಕ್ಷಾಂತರ ಜನ ರಾಮಕೃಷ್ಣನ ಭಕ್ತರಿದ್ದಾರೆ ಈ ಜಗತ್ತಲ್ಲಿ. ಅಂತ ಒಂದು ದೇವತೆಗಳನ್ನು ಇವತ್ತು ಇಷ್ಟೊಂದು ತುಚ್ಛವಾಗಿ, ಇಷ್ಟೊಂದು ಕೆಟ್ಟದಾಗಿ ಇವತ್ತು ಮಾತಾಡಿ ವರ್ತನೆ ಮಾಡ್ತಾರೆ ಅಂತ ಕೇಳಿದ್ರೆ ಬಹುಶಃ ನನಗೆ ಅರ್ಥ ಆಗ್ತಿಲ್ಲ. ಇವರು ಹಿಂದೂಗಳಿಗೆ ಹುಟ್ಟಿದಾರಾ ಅಥವಾ ಇನ್ನು ಯಾರಿದ್ದಾರಾ? ಏನು ಅಂತ ಹೇಳಿದ್ರೆ, ಈಗಾಗ್ಲೇ ಶೈಲಜಾ ಅವರ ಏನು ಮನೆ ಏನಿದೆ ಅದಕ್ಕೆ ದಾಳಿಯನ್ನ ನಡೆಸಿದ್ದಾರೆ, ಕಿಟಕಿ ಗಾಜುಗಳನ್ನ ಹಾನಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಒಂದು ವಿಚಾರದ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ಕೊಡ್ತೀರಿ ಅನ್ನುವಂಥದ್ದು? ಈಗ ನೋಡಿ, ಸದ್ಯಕ್ಕೆ ಅವರ ಮನಸ್ಸಿಗೆ ಬೆಂಕಿ ಏನು ಕೊಡ್ಲಿಲ್ಲಲ್ಲ. ಇವತ್ತು ಮೊನ್ನೆ ಇದೇ ನೂಪುರ್ ಶರ್ಮಾ ಅವರು ಯಾವುದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದಕ್ಕೆ ಇಡೀ ದೇಶದಲ್ಲಿ ಬೆಂಕಿ ಕೊಟ್ರು. ಎಷ್ಟೋ ಬಸ್ಗಳಿಗೆ, ಎಷ್ಟೋ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಿದ್ರು. ಪುಣ್ಯಕ್ಕೆ ಅಂತದೇನು ಆಗಿಲ್ಲ. ಮತ್ತೆ ಇಂತ ಯುವಕರು ಏನ್ ಮಾಡ್ಬೇಕು? ಮತ್ತೆ ಈ ರೀತಿ ಇವರು ಬಹಿರಂಗವಾಗಿ ನಮ್ಮ ದೇವರುಗಳನ್ನು ಈ ರೀತಿ ಬಹಿರಂಗವಾಗಿ ತಮಾಷೆ ಮಾಡಿಕೊಂಡು ನಗು ನಗುತ್ತಾ ಈ ರೀತಿಯಾಗಿ ಮಾತಾಡಿದ್ರೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ನಾವೇನು ಕೈ ಕಟ್ಟಿ ಕುಟ್ಕೊಂಡಿದ್ದಾರ? ಯುವಕರು ಬಹುಶಃ ಕೋಪಗೊಂಡಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಕೃತ್ಯ ಮಾಡಿರ್ಬೋದು. ಬರ್ಲಿ, ಬುದ್ಧಿ ಬರ್ಲಿ, ಅವರಿಗೂ ಬುದ್ಧಿ ಬರಬೇಕು, ಗೊತ್ತಾಗ್ಬೇಕು. ಇವತ್ತು ಹಿಂದೂಗಳ ಭಾವನೆಯನ್ನು ಎಲ್ರು ಅರ್ಥ ಮಾಡಬೇಕು. ಯಾರ್ದು ಬೇರೆ ಮತದವರದ್ದು ಬೇರೆ ಭಾವನೆಗಳಿಗೆ ತೊಂದರೆ ಆದಾಗ
ಓಕೆ ಶರಣ ಅವರೇ ಏನು ಅಂತ ಹೇಳಿದ್ರೆ ಈ ಒಂದು ನಿಟ್ಟಿನಲ್ಲಿ ಬಹಿರಂಗವಾಗಿ ನಮ್ಮ ದೇವರ ಬಗ್ಗೆ ಈ ರೀತಿ ಮಾತಾಡಿದ್ರೆ ಯಾರು ಕೂಡ ಇದೊಂದು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಯಾರೋ ಹಿಂದೂ ಯುವಕರು ಕೋಪಗೊಂಡಿದ್ದಾರೆ ರೋಷಗೊಂಡಿದ್ದಾರೆ ಬಹುಶಃ ಇದನ್ನು ಕೃತ್ಯ ಮಾಡಿರಬಹುದು ಅವರು सो ऐन अंत शरण इवग अंद्रे निटली रीतिया प्रतिभटन अंदर मुंदिन दिन यहा क्रम कैगती जो सरकार के यहा रीतियावती अवंथदी नोड़े पोलिस ठाने ना दूर इवत मंगलूरलू को पुत्ूरलू को राज्य बेरे बेरे को नानु तम मध्यम मुखातर सरकार के आग्रह माता यारूति नम देवते बे नम देवर नम श्रीरामचंद्रन ಸೀತಾ ಮಾತೆಗೆ ಹನುಮಂತನಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಅವಹೇಳನ ಮಾಡಿದ್ದಾರೆ ನಮ್ಮ ಧಾರ್ಮಿಕ ನಂಬಿಕೆಗೆ ಇವತ್ತು ಇವರು ಧಕ್ಕೆ ತಂದಿದ್ದಾರೆ ಹಾಗಾಗಿ ಅವರ ಮೇಲೆ ಕೇಸು ದಾಖಲು ಮಾಡಬೇಕು ಅವರನ್ನು ತಕ್ಷಣ ಬಂಧನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಕ್ಷಣ ಎಫ್ಐಆರ್ ದಾಖಲು ಮಾಡಿ ಶೈಲಜಾ ಅಮರನಾಥ್ ಅನ್ನು ಮತ್ತು ಅವರೊಟ್ಟಿಗೆ ಯಾರೆಲ್ಲ ಈ ಕ್ಲಬ್ ಹೌಸ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಯಾರೆಲ್ಲ ಇದರ ಬಗ್ಗೆ ಮಾತಾಡಿದ್ದಾರೆ ಅವರನ್ನೆಲ್ಲರನ್ನು ಬಂಧನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ಎಸ್ ಖಂಡಿತವಾಗ್ಲೂ ಶರಣ ಪಂಪ್ ಅವರೇ ನಮ್ಮ ಕುಡ್ಲ ವಾಹಿನಿ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು